recommend you to watch it as well. ನಿಜವಾಗ್ಲು ಮೂವಿ ಚೆನ್ನಾಗಿದೆ, ಎಸ್ಪೆಷಲಿ ಫಾರ್ ದ ಹೈಸ್ಕೂಲ್ ಚಿಲ್ಡ್ರನ್ಸ್ ಗೆ ತುಂಬಾನೇ ಚೆನ್ನಾಗಿದೆ ಆ ಮೂವಿ. ಚಿತ್ರ ಬಹಳ ಚೆನ್ನಾಗಿತ್ತು, ಮಕ್ಕಳು ತುಂಬಾನೇ ತಿಳ್ಕೊಳ್ಳೋಂತ ವಿಷಯಗಳಿತ್ತು. ಒಳ್ಳೆ ಮೂವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಅದರಲ್ಲಿ ಏನಂದ್ರೆ ಅಮ್ಮನ್ ವ್ಯಾಲ್ಯೂ, ಮದರ್ ವ್ಯಾಲ್ಯೂ ಮತ್ತೆ ಎಜುಕೇಶನ್ ವ್ಯಾಲ್ಯೂ ತಿಳಿಸ್ಕೊಟ್ಟಿದ್ದಾರೆ. ಒಂದು ಅದ್ಭುತವಾದ ಮೂವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಅವರನ್ನ ಎಲ್ಲರೂ ಪ್ರೋತ್ಸಾಹಿಸಿ. ಮಕ್ಕಳಿಗೆ ಹೇಗೆ ಗುರಿ ಇಟ್ಕೊಂಡು ನಾವು ಹೇಗೆ ಓದಬೇಕು ಅನ್ನೋದು ತುಂಬಾ ಚೆನ್ನಾಗಿ ವ್ಯಕ್ತಪಡಿಸಿದ್ದಾರೆ ಸರ್ ಅವರು. அங்கை லங்கை 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 லக்ஷரா, அங்கை லங்கை 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 லக்ஷரா. ಬಟ್ ಮಕ್ಕಳಿಗೆ ತುಂಬಾ ಚೆನ್ನಾಗಿರೋ ಕಾನ್ಸೆಪ್ಟ್ ಅಂದ್ರೆ ಯಾವ ರೀತಿ ಪೇರೆಂಟ್ಸ್ಗೆ ಗೌರವಿಸ್ಬೇಕು, ಮತ್ತೆ ಕೆಲವು ಮಕ್ಕಳಿಗೆ ತಾಯಿ ಅನ್ನೋದು ಅವ್ರಿಗೆ ರೆಸ್ಪೆಕ್ಟ್ ಇರಲ್ಲ ಸರ್, ಬಟ್ ತಾಯಿಗೆ ಯಾವ ರೀತಿ ನಾವು ಗೌರವಿಸ್ಬೇಕು, ಮತ್ತೆ ಎಜುಕೇಷನ್ ಯಾವ ರೀತಿ ಅದನ್ನ ನಾವು ಏನಾದ್ರು ಒಂದು ಗೋಲ್ ಇಟ್ಕೊಂಡು ಅದನ್ನ ನಾವು ಹೇಗೆ ತಲುಪಬಹುದು ಅಂತ ಇದರಿಂದ ಸ್ಟೋರಿಯಿಂದ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಸರ್ ಮಕ್ಕಳಿಗೆ. ನನ್ನ ಹೆಸರು ಮಂಜುಳ ಅಂತ, ಎಸ್ ಎಸ್ ಪಿ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಈ ಫಿಲಮು ತುಂಬ ಚೆನ್ನಾಗಿದೆ, ಅಂಗೈಯಲ್ಲಿ ಅಕ್ಷರ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ. ಇಲ್ಲಿ ಅಪ್ಪ ಅಮ್ಮನ ಸಪೋರ್ಟು ಬೇಕು ಅಂತ ಏನಿಲ್ಲ, ನಾವಿಲ್ಲದೇನೂ ಸಹ ನಾವು ದೂರ ಇದ್ದೂ ಸಹ ನಾವು ಸಾಧನೆ ಮಾಡ್ಬೋದು ಅಂತ ಈ ಫಿಲಮಿಂದ, ಆ ಮಗುವಿಂದ ಈ ಫಿಲಮು ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇದರಿಂದ ನಾವು ಕಲ್ತ್ಕೋಬೋದು, ಮಕ್ಕಳಿಗೆ ತುಂಬ ಇನ್ಸ್ಪಿರೇಷನ್ ಆಗ್ತಾ ಇದೆ. ಇದು ಫಿಲಮ್ ನೋಡಿದ ತಕ್ಷಣವೇ ಎಲ್ಲರೂ ಸಹ ತುಂಬಾ ಇನ್ಸ್ಪಿರೇಷನ್ ತೊಗೊಂಡು ಎಲ್ಲರೂ ಸಹ ಓದೋದಕ್ಕೆ ಮುಂದೆ ಬರ್ತಾರೆ ಅಂತ ನನ್ನ ಭಾವನೆ. ನನ್ನ ಹೆಸರು ಶರತ್ ಕುಮಾರ್ ಅಸಿ, ನಾನು ಎಸ್ ಎಸ್ ಪಿ ಕಾರ್ಪೆಂಟರ್ ಓದ್ತಾ ಇದ್ದೀನಿ. ನಾನು ಓದ್ತಾ ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಬಯಸ್ತೀನಿ. ನನ್ನ ಹೆಸರು ವೈಶ್ವರ್ಯ, ಚೆನ್ನಾಗಿತ್ತು ಆದರ್ಶ ಇಷ್ಟ ಆಯ್ತು. ಮೂವಿನ ಚೆನ್ನಾಗಿ ನೋಡಿದೆ, ನಾನು ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಇಷ್ಟಪಡ್ತೀನಿ. ಸರ್, ಸಂಧ್ಯಾ ರಾಣಿ ಅಂತ ಸರ್, ಎಸ್ ಎಸ್ ಪಿ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೇನಂದ್ರೆ, ಯಾವ್ದಾರ ಮಕ್ಕಳು ಓದ್ಬೇಕು ಕೂತಿದ್ರು ಸಹ ಅವ್ರಿಗೆ ಚಿತ್ರ ನೋಡಿ ಪ್ರೋತ್ಸಾಹ ಬರುತ್ತೆ ಓದ್ಬೇಕು ಅಂತ, ಮತ್ತು ಸಹಾಯ ಮಾಡೋ ಮನೋಭಾವನೆಯೂ ಬರುತ್ತೆ ಅವರಲ್ಲಿ. ಮತ್ತು ಇನ್ನು ಹೇಳಬೇಕಂದ್ರೆ, ಫೈನಲ್ ಆಗಿ ಚಿತ್ರ ಭಾಳನೇ ಚೆನ್ನಾಗಿದೆ, ಮಕ್ಕಳ ಮೇಲೆ ಭಾಳ ಪರಿಣಾಮ ಬೀರುತ್ತೆ ಸರ್ ಫಿಲಮ್ ಮಾತ್ರ. ಚಿತ್ರ ಭಾಳ ಚೆನ್ನಾಗಿತ್ತು, ಮಕ್ಕಳಿಗೆ ತುಂಬಾ ತಿಳ್ಕೊಳ್ಳೋಂಥ ವಿಷಯಗಳಿತ್ತು. ನಾನು ಫೋರ್ತ್ ಸ್ಟ್ಯಾಂಡರ್ಡು, ನನಗೆ ಈ ಮೂವಿ ನೋಡಿ ತುಂಬ ಸಂತೋಷ ಆಯಿತು. ಮತ್ತು ನಾನು ತುಂಬ ಚೆನ್ನಾಗಿ ಓದ್ತೀನಿ. ನಾನು ಈ ಎಸ್ ಎಲ್ ಸಿಲಿ ನಾನು ಫಸ್ಟ್ ರ್ಯಾಂಕ್ ತರ್ತೀನಿ. ನನ್ನ ಹೆಸರು ಪೂರ್ಣಿಮಾ, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೀನಿ. ನಾನು ಎಸ್ ಎಲ್ ಸಿ ಪಾಸ್ ಮಾಡಿ ದೊಡ್ಡವಳಾಗಿ ನಮ್ಮ ಅಪ್ಪ ಅಮ್ಮನ ನೋಡ್ಕೊತೀನಿ. ಅಂಗೈಯಲ್ಲಿ ಅಕ್ಷರ ಫಿಲಮ್ ನೋಡಿ ನನಗೆ ತುಂಬ ಅರಿವು ಓದೋದು ಅರಿವಾಯಿತು. ಫಿಲಮ್ನ ನೋಡಿದೆ ಆದರ್ಶೋಸ್ಕರ, ನಾನು ಚೆನ್ನಾಗಿ ಓದಿ ದೊಡ್ಡವಳಾಗಿ ನಮ್ಮ ಅಪ್ಪ ಅಮ್ಮನ ನೋಡ್ಕೊಬೇಕು. ನನ್ನ ಹೆಸರು ಸುಷ್ಮಿತಾ, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಅಂಗೈಯಲ್ಲಿ ಅಕ್ಷರ ಫಿಲಮ್ ನೋಡಿದೆ, ಚೆನ್ನಾಗಿತ್ತು. ನಾನು ಆದರ್ಶ ಥರ ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಇಷ್ಟಪಡ್ತೀನಿ. You loved us. You loved us. Unconditionally. Thank you. Thank you. Forever. Forever. Loving care. Loving care.
ಯಾವ ಸ್ಟ್ಯಾಂಡರ್ಡ್ ನೀವೆಲ್ಲ ಮೈ ನೇಮ್ ಇಸ್ ಸುಪ್ರಿತಾ ದಿಸ್ ಈಸ್ ದ ಫಿಲಂ ಅಂಗೈಯಲ್ಲಿ ಅಕ್ಷರ ದಿಸ್ ಈಸ್ ದ ಇನ್ಸ್ಪೈರಿಂಗ್ ದ ಸ್ಟೂಡೆಂಟ್ ಲೈಫ್ ಅಂಡ್ ಇಟ್ ಈಸ್ ಎ ಸ್ಪೆಷಲ್ ಮೂವಿ ಫಾರ್ ದಿ ಸ್ಟೂಡೆಂಟ್ಸ್ ಅಂಡ್ ಇಟ್ ಈಸ್ ವೆರಿ ಗುಡ್ ಮೂವಿ ಮೈ ನೇಮ್ ಇಸ್ ಅಶ್ವಿನಿ ಐ ಸ್ಟಡಿಂಗ್ ಇನ್ ಸೆವೆಂತ್ ಸ್ಟ್ಯಾಂಡರ್ಡ್ ದಿಸ್ ಈಸ್ ಅಂಗೈಯಲ್ಲಿ ಅಕ್ಷರ ಇಸ್ ಮೈ ಲೈಫ್ ಇಂಟ್ರೊಡಕ್ಷನ್ ಫಾರ್ ದಟ್ ಐ ವಿಲ್ ಲವ್ ದಟ್ ಫಿಲಂ This film is dedicated in the children's life and it is good. My name is Emma Shrippi. I am studying in 7th standard B section. This film is very emotional. My name is Gurute. This film was so nice. My name is Harshini. I am studying in 7th standard B section. The movie is very inspirational for students. It is very nice. I recommend you to watch it as well. ಇಷ್ಟ ಆಯ್ತಾ ಫಿಲ್ಮ ಅಕ್ಷರ ಏನು ಕಲಿಸಿದೆ ಅಂದರೆ ನಾವು ಚೆನ್ನಾಗಿ ಓದಬೇಕು ನಮ್ಮ ತಂದೆ ತಾಯಿ ಹೆಸರು ನೋಡಿಸ್ಬೇಕು ತಾಯಿ ಮಗನ ಸಿಕ್ಕಿದ್ದು ಇಷ್ಟ ಆಯಿತು ನನ್ನ ಹೆಸರು ಶೋಭಾ ಅಂತೇಳಿ SSP ಸ್ಕೂಲಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಅಂಗೈಯಲ್ಲಿ ಅಕ್ಷರನ ಮೂವಿ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಹೇಗೆ ಗುರಿ ಇಟ್ಕೊಂಡು ನಾವು ಹೇಗೆ ಓದಬೇಕು ಅನ್ನೋದು ತುಂಬ ಚೆನ್ನಾಗಿ ವ್ಯಕ್ತಪಡಿಸಿದ್ದೀನಿ ಸರ್ ಅದರಲ್ಲಿ ತುಂಬ ಖುಷಿಯಾಯಿತು ತುಂಬ ಚೆನ್ನಾಗಿದೆ ಸರ್ ವಿಶ್ವಾಸ್ ಸಿಕ್ಕಿ SSP ಸ್ಕೂಲಿಂದ ಹೇಳ್ತಿದ್ದೀನಿ ಈ ಅಂಗೈಲಿ ಅಕ್ಷರ ಈ ಫಿಲಮಿಂದ ನಾವೇನು ತಿಳ್ಕೊಬೋದು ಅಂದರೆ ತಂದೆ ತಾಯಿ ಪ್ರೀತಿನ ಮತ್ತು ಅವರಿಂದ ನಾವೇನೇನು ಕಲಿಬೋದು ಅವ್ರು ಎಷ್ಟು ಕಷ್ಟಪಡ್ತಾರೆ ನಮಗೋಸ್ಕರ ಅಂತ ಕಲಿಬೋದು ಇದರಿಂದ ನಾವು ಇನ್ಸ್ಪೈರ್ ಆಗ್ಬೋದು ಮತ್ತು ನಾವು ಹೆಂಗೆ ಓದಿ ಪಾಸ್ ಮಾಡ್ಕೋಬೇಕು ಎಷ್ಟು ಕಷ್ಟದಿಂದ ಓದಿ ಬೆಳೆದಿದ್ದಾರೆ ಅವರು ಅಂತ ತೋರಿಸಿದ್ದಾರೆ ಇದರಿಂದ ಥ್ಯಾಂಕ್ ಯು ನಾನು ಹೆಸರುಕೊಂಡ ನಮ್ಮ ಸ್ಕೂಲ್ ಹೆಸರು SSP ಇಂಟರ್ನ್ಯಾಷನಲ್ ಸಂಡೆ ಹೋಗ್ತಲ್ಲಿ ಇರೋದು ನಾನು ಅಂಗೈಯಲ್ಲಿ ಅಕ್ಷರ ಅನ್ನೋದು ಫಿಲಮ್ ನೋಡಿದ್ದೀನಿ ಅದು ಫಿಲಮ್ ಚೆನ್ನಾಗಿತ್ತು ಅದರಲ್ಲಿ ಚೆನ್ನಾಗಿ ಓದಬೇಕು ನಾನು ಚೆನ್ನಾಗಿ ಓದಬೇಕು ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಆ ಹುಡುಗ ಚೆನ್ನಾಗಿ ಓದ್ದ ಮತ್ತು ಆ ಹುಡುಗ ಅವ್ರ ಅಪ್ಪ ಅಮ್ಮ ಇಬ್ಬರು ಸಿಕ್ಕರು ಲಾಸ್ಟಲ್ಲಿ ಅಪ್ಪ ಯಾವತ್ತೇ ಆಗಲಿ ಅಪ್ಪ ಅಮ್ಮನ ಕಳ್ಕೊಂಬಾರ್ದು ಚೆನ್ನಾಗಿ ನಾವು ಚೆನ್ನಾಗಿ ನೋಡ್ಕೊಬೇಕು ದೊಡ್ಡವರ ಮೇಲೆ ಪವನ್ SSP ಶಾಲೆ 9th ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿದ್ದೀನಿ ಈ ಅಂಗೈಲಿ ಅಕ್ಷರ ಫಿಲಮ್ ನೋಡಿದ್ಮೇಲೆ ನಮಗೆ ಲೈಫಲ್ಲಿ ಎಜುಕೇಷನ್ ತುಂಬ ಇಂಪಾರ್ಟೆಂಟು ಈ ಫಿಲಮಲ್ಲಿ ಸಾಕಷ್ಟು ಜೋಕ್ಸ್ ಇದೆ ಮತ್ತು ಅಷ್ಟೇ ಎಮೋಷನ್ ಇದೆ ಸರ್ ಮೊಹಮ್ಮದ್ ಖಾನ್ ಹಾಸ್ಟೆಲ್ಲು ಮತ್ತು ಸ್ಕೂಲ್ಗಳಲ್ಲಿ ಬಹಳ ಹೆಲ್ಪ್ ಮಾಡಿದ್ರು ಎಲ್ಲರಿಗೂ ನಮಸ್ಕಾರ SSP ಇಂಟರ್ನ್ಯಾಷನಲ್ ಸ್ಕೂಲ್ ಚಂದ್ರದುರ್ಪ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಕಳೆದ ವಾರ ಅಂದರೆ
27th 28th ಜ್ಞಾನೇಶ್ ಅವರು ನಮ್ಮ ಶಾಲೆಗೆ ಭೇಟಿ ನೀಡಿದ್ರು. ಅಂಗೈಲಿ ಅಕ್ಷರಾಯಣ ಅಂತ ಒಂದು ಫಿಲಮ್ ಬಗ್ಗೆ ಹೇಳಿದ್ರು. ನಾವು ಎಲ್ಲ ನಮ್ಮ ಟೀಚರ್ಸ್ ಹತ್ರ ಎಲ್ಲ ಮಾತಾಡಿ 30th 31st ಅವ್ರಿಗೆ ಅವಕಾಶ ಕೊಟ್ವಿ. ಒಂದು ಒಳ್ಳೆ ಮೂವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಅದರಲ್ಲಿ ಏನಂದರೆ ಅಮ್ಮನ್ ವ್ಯಾಲ್ಯೂ, ಮದರ್ ವ್ಯಾಲ್ಯೂ ಮತ್ತು ಎಜುಕೇಷನ್ ವ್ಯಾಲ್ಯೂ ತಿಳಿಸ್ಕೊಟ್ಟಿದ್ದಾರೆ. ಒಂದು ಅದ್ಭುತವಾದ ಮೂವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಅವ್ರನ್ನ ಎಲ್ಲರೂ ಪ್ರೋತ್ಸಾಹಿಸಿ. ನನ್ನ ಹೆಸರು ನರಸಿಂಹಮೂರ್ತಿ ಅಂತ ಹೇಳಿ ನಾನು SSP ಇಂಟರ್ನ್ಯಾಷನಲ್ ಶಾಲೆಯ ಮುಖ್ಯ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಜ್ಞಾನೇಶ್ ಅವರ ಮಾರ್ಗದರ್ಶನದಂತೆ ನಮ್ಮ ಶಾಲೆಯಲ್ಲಿ ದಿನಾಂಕ 30 ಮತ್ತು 31ನೇ ತಾರೀಕು ಅಂಗೈಯಲ್ಲಿ ಅಕ್ಷರ ಅಂತಕ್ಕಂತಹ ಸಿನಿಮಾವನ್ನು ನಮ್ಮ ಶಾಲಾ ತರಗತಿ ವಿದ್ಯಾರ್ಥಿಗಳಿಗೆ ಅದನ್ನು ತೋರಿಸಲಾಗಿತ್ತು. ಅದರಲ್ಲಿರ್ತಕ್ಕಂಥ ಕೆಲವೊಂದು ಚಿತ್ರದ ಸನ್ನಿವೇಶಗಳಾಗಿರ್ಬೋದು ಮತ್ತು ಅಲ್ಲಿ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಇವೆಲ್ಲವೂ ಕೂಡ ವಿದ್ಯಾರ್ಥಿಗಳ ಜೀವನಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಒಬ್ಬ ತಂದೆ ತಾಯಿ ತನ್ನ ಮಕ್ಕಳನ್ನು ಓದಿಸೋದಕ್ಕೆ ಎಷ್ಟೆಲ್ಲ ಶ್ರಮವನ್ನು ಎಷ್ಟು ಆಸೆಗಳನ್ನು ಇಟ್ಕೊಂಡಿರ್ತಾರೆ. ಅವರು ಅವಿದ್ಯಾವಂತರಾದರೂ ಕೂಡ ವಿದ್ಯೆದ ಜ್ಞಾನವನ್ನು ಅರಿಲಿ ನನ್ನ ಮಕ್ಕಳು ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಒಬ್ಬ ತಾಯಿ ಎಷ್ಟು ಶ್ರಮವನ್ನು ಪಡ್ತಾಳೆ ಅಂತಕ್ಕಂಥ ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡಿದ್ದಾರೆ. ನಿಜವಾಗ್ಲೂ ಮೂವಿ ಚೆನ್ನಾಗಿದೆ, ಎಸ್ಪೆಷಲಿ ಫಾರ್ ದ ಹೈಸ್ಕೂಲ್ ಚಿಲ್ಡ್ರನ್ಸ್ ಮತ್ತು ತುಂಬಾ ಚೆನ್ನಾಗಿದೆ ಆ ಮೂವಿ. ಸೊ ಇವ್ರ ಸಹಕಾರ ಹೀಗೆ ಇರಲಿ, ಎಲ್ಲರೂ ಕೂಡ ಸಹಕಾರವನ್ನು ನೀಡಿ. ಜೈ ಹಿಂದ್, ಜೈ ಕರ್ನಾಟಕ.